ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮಂಗಳಗಟ್ಟಿ. ಧಾರವಾಡ ನಗರದ ಜುಮಾ ಮಸೀದಿ ಓಣಿಯಲ್ಲಿ ಚುನಾವಣೆ ಜಾಗೃತಿ ಕುರಿತು ಅಂಜುಮನಿ ಇಸ್ಲಾಂ ಸಂಸ್ಥೆ ಮಾಜಿ ಅಧ್ಯಕ್ಷರ ಇಸ್ಮಾಯಿಲ್ ತಮಡ್ಕರ್ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಎಲ್ಲರೂ ಪಶ್ಚಿಮ ವಿಧಾನಸಭಾ 74ನೇ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ದೀಪಕ್ ಚುಂಚೂರಿ ಅವರಿಗೆ ಬೆಂಬಲ ಸೂಚಿಸಿದರು. ಈ ಸಂದರ್ಭದಲ್ಲಿ IIM ಇಂಡಸ್ಗಿರಿ, ದೀಪಕ್ ಚುಂಚೂರಿ, ಅಂಜುಮನ್ ಸಂಸ್ಥೆ ಮಾಜಿ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡ್ಕರ್, ಹಾಲಿ ಅಧ್ಯಕ್ಷರಾದ ಇಕ್ಬಾಲ್ ಜಮಾತರ್, ಉಪಾಧ್ಯಕ್ಷರಾದ ಅಶ್ಫಾಕ್ ಬೆಟಗಿರಿ, ಕಾರ್ಯದರ್ಶಿಗಳಾದ ನಜೀರ್ ಹುಸೇನ್ ಮನಿಯಾರ್, ಜಂಟಿ ಕಾರ್ಯದರ್ಶಿ ಶಕೀಲ್ ತಮಡ್ಕರ್, ಬಶೀರ್ ಜಾಗೀರ್ದಾರ್, ಶಂಭು ಸಾಲ್ಮನಿ, ರಫೀಕ್ ಸಾವಂತ್ ನವರ್, ಶಾ ನವಾಸ್ AICC ಕಾರ್ಯದರ್ಶಿ RK ಪಾಟೀಲ್, ಹಜರತ್ ಅಲಿ ಗೊರನವರ್, ಮುಫ್ತಿ ಯೂಸುಫ್ ಸಾಬ್, ಮೌಲಾನಾ ಹಾರೂನ್, ಡಾಕ್ಟರ್ ಇಕ್ಬಾಲ್ ಶೇಖ್, ಅಲ್ತಾಫ್ ಹಳ್ಳೂರ್, ಮೊಹಮ್ಮದ್ ಜಾಫರ್ ಮನಿಯಾರ್, IIM ಜೌಳಿ, ಮೈನುದ್ದೀನ್ ಶೇಖ್ ಇನ್ನಿತರರು ಉಪಸ್ಥಿತರಿದ್ದರು. ಸರ್ हुकूमतों को कैसे अपने लिए बना सकते हैं, इस पर दूर करने के लिए मैं चाहूँगा।